ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳಾದ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಂಸನೆಗಳು. ಮಕ್ಕಳೇ, ನಿಮಗೊಂದು ಚಿಕ್ಕ ಪ್ರಶ್ನೆ. ಕಳೆದ ಅನೇಕ ವಾರಗಳಿಂದ ನಿರಂತರವಾಗಿ ಮಳೆ ಸುರಿತಾ ಬಂದಿರೋದನ್ನು ನೀವೆಲ್ಲ ನೋಡಿದ್ದೀರಿ. ಸುದೈವಕ್ಕೆ ಈ ದಿನ ಮಳೆರಾಯ ನಿಮ್ಮೆಲ್ಲರಿಗೂ ತಂಪಾಗಿ ಈ ಮೈದಾನದಲ್ಲಿ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾನೆ. ಅಕಸ್ಮಾತ್ ಈ ದಿನವೂ ಸಹ ಈ ಧ್ವಜಾರೋಹಣದ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಸೇರಿದಾಗ ಅಕಸ್ಮಾತ್ ಮಳೆ ಸುರಿದಿದ್ದರೆ ನೀವೇನು ಮಾಡ್ತಾಯಿದ್ರಿ? ಮಳೆಯಲ್ಲಿ, ಧಾರಾಕಾರವಾಗಿ ಸುರದ ಮಳೆಯಲ್ಲಿ ನೆನೀತಾ ಇದ್ರೋ ಅಥವಾ ಓಡಿ ಹೋಗ್ತಾಯಿದ್ರೋ? ನಾವು ನಂಬಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಚೆನ್ನಾಗಿ ವಾತಾವರಣ ಇದ್ದರೂ ಸಹ ಮಧ್ಯೆ ಎದ್ದು ಹೋಗ್ತಾಯಿದ್ರಿ ಕೆಲವರು. ಇನ್ನು ಮಳೆ ಸುರಿಮಳೆ ಆದರೆ ನೀವು ಅನೇಕರು ಇಲ್ಲಿ ಇಲ್ಲಿ ಇರ್ತಿದ್ದೆಲ್ಲ ಓಡಿ ಹೋಗ್ತಾಯಿದ್ರಿ. ಆದರೆ ಒಂದನ್ನು ನೀವು ನೆನಪಿಟ್ಕೋಬೇಕು, ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸ್ಕೊಡ್ಲಿಕ್ಕೆ ಹೋರಾಟ ಮಾಡದಂಥ ಆಗಿನ ಹಿರಿಯ ತಲೆಮಾರಿನ ಜನ ಇದ್ದಾರಲ್ಲ, ಬರೀ ಮಳೆಯಲ್ಲ, ಬ್ರಿಟಿಷರು ಗುಂಡಿನ ಮಳೆ ಸುರಿಸಿದರೂ ಸಹ ಓಡಿ ಹೋಗದೆ ಎದೆ ಒಡ್ಡಿದಂಥ ಜನ ಅವರು. ಅದನ್ನು ನೆನೆಸ್ಕೊಳ್ಳಿ ನೀವು. ಗುಂಡಿನ ಸುರಿಮಳೆ ಗರೆದ್ರೂ ಓಡಿ ಹೋಗದ, ಓಡಿ ಹೋಗುವ ರಣಹೇಡಿಗಳಾಗಿರಲಿಲ್ಲ ಅವರು, ರಣಧೀರರಾಗಿದ್ದರು. ಪ್ರತಿಹಿಂಸೆಯನ್ನು ಮಾಡದೆ ಶಾಂತಿಯುತವಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸ್ಕೊಂಡ ಮಹನೀಯರು ಅವರು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದಂಥವರು, ತಲೆ ಒಡ್ಡಿದವರು. ಸ್ವಾತಂತ್ರ್ಯ ಯಾರಿಗೆ ಬಂಧನದ ಕಹಿ ಅನುಭವ ಇರಲ್ವೋ ಅವರಿಗೆ ಸ್ವಾತಂತ್ರ್ಯದ ಸವಿ ಇರಲ್ಲ. ಯಾರಿಗೆ ಬಂಧನದ ಅನುಭವ ಇರುತ್ತೋ ಅವರಿಗೆ ಮಾತ್ರ ಸ್ವಾತಂತ್ರ್ಯದ ರುಚಿ ಸಿಗ್ತಕ್ಕಂಥದ್ದು. ಹಸಿದವರಿಗೆ ಆಹಾರ ಸ್ವೀಕರಿಸಿದಾಗ ಆಗ್ತಕ್ಕಂಥ ಅನುಭೂತಿ, ಹೊಟ್ಟೆ ತುಂಬಿದವರು ಊಟ ಮಾಡಿದರೆ ಆ ಸವಿ ಇರಲ್ಲ. ನೀವೆಲ್ಲರೂ ಸಹ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ವರ್ಷಗಳಲ್ಲಿ ಎಷ್ಟೋ ವರ್ಷಗಳ ಮೇಲೆ ಹುಟ್ಟಿದವರು. ಈಗಾಗಲೇ ಸ್ವಾತಂತ್ರ್ಯದ ಸವಿ ಏನು ಅಂತ ನಿಮಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ, ಕಲ್ಪನೆ ಮಾಡ್ಕೋಬೋದಷ್ಟೇ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಡಿದಂತಹ ಎಷ್ಟೋ ಸ್ವಾತಂತ್ರ್ಯ ಸೇನಾನಿಗಳು ಸ್ವಾತಂತ್ರ್ಯದ ದಿನವನ್ನು ನೋಡಲೇ ಇಲ್ಲ ಅವರು. ಅದಕ್ಕಾಗಿ ಹೋರಾಡಿದಂಥವರು, ಪಣ ತೊಟ್ಟವರು, ಪ್ರಾಣ ಕೊಟ್ಟವರು. ನೋಡಿ ಇಲ್ಲೆಲ್ಲ ನೋಡಿ, ಅಲ್ಲಿ ಭಗತ್ ಸಿಂಗ್, ಬ್ರಿಟಿಷರು ಆತನ ನೇಣಿಗೇರಿಸಿದರು, ಆದರೆ ಅವನು ಹೇಡಿಯಾಗಿ ಓಡಿ ಹೋಗಲಿಲ್ಲ. ಅವನು ಧೈರ್ಯವಾಗಿ ನೇಣಗಂಬೇಕು, ಅವನು ಸಿದ್ಧನಾದ. ಅಂಥ ವೀರ ಪುರುಷರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಮಡಿದಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಇಸ್ ದೇಶ ಕಾ ಸ್ವಾತಂತ್ರ್ಯ ಹಿಂದಿ ಮೇಲೆ ಹೇಳೋದಾದರೆ
इस देश का स्वातंत्र बहुत कीमत चुकाने के बाद पाया गया है. ಭಾಳ ಬೆಲೆ ತೆತ್ತ ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ, ಭಾಳ ಜನರು ಬೆಲೆ ತೆತ್ತು ಇದು ಸ್ವಾತಂತ್ರ್ಯವನ್ನು ದೊರಕಿಸ್ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯವನ್ನು ಅತ್ಯಂತ ಜತನದಿಂದ ನಾವು ಕಾಪಾಡಿಕೊಳ್ಬೇಕಾದಂಥದ್ದು. ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದವರನ್ನು ನೆನಪಿಸ್ಕೊಳ್ಬೇಕಾದಂಥದ್ದು ಈ ಸ್ವಾತಂತ್ರ್ಯೋತ್ಸವದ ದಿನದಂದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸ್ವಾತಂತ್ರ್ಯ ಅಂದರೆ ಏನು, ಅದರ ಅರ್ಥ ಏನು? ನಮಗೆ ಭಾಳ ಮೆಚ್ಚುಗೆಯಾಗಿದ್ದು ನೆಲ್ಸನ್ ಮಂಡೇಲಾರವರ ಒಂದು ಮಾತು. ನೆಲ್ಸನ್ ಮಂಡೇಲಾ ಹೇಳ್ತಾರೆ, ಟು ಬಿ ಫ್ರೀ ಈಸ್ ನಾಟ್ ಮಿಯರ್ಲಿ ಟು ಕಾಸ್ಟ್ ಆಫ್ ಒನ್ಸ್ ಚೈನ್ಸ್ ಬಟ್ ಟು ಲೀವ್ ಇನ್ ಎ ವೇ that respects and enhances the freedom of others. I repeat, to be free is not merely to cast off one chains, but to live in a way that respects and enhances the freedom of others. Swatantra anta helidre sarap maige sharirakke kattida sarapaligalinda bidugade agadalla, ಬಂಧನದಿಂದ ಬಿಡುಗಡೆ ಅಲ್ಲ. ಇನ್ನೊಬ್ಬರನ್ನು ಗೌರವಯುತವಾಗಿ ಕಾಣ್ತಕ್ಕಂಥದ್ದು, ಅವರ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು, ಇನ್ನೊಬ್ಬ ವ್ಯಕ್ತಿಯನ್ನು ಗೌರವಿಸ್ತಕ್ಕಂಥದ್ದು. ಸ್ವಾತಂತ್ರ್ಯ ಸ್ವೇಚ್ಛೆ ಅಲ್ಲ, ಸ್ವಚ್ಛಂದತೆ ಅಲ್ಲ. ಸ್ವಾತಂತ್ರ್ಯ ಅನ್ನೋದೊಂದು ಹೊಣೆಗಾರಿಕೆ. ಅದು ಸ್ವಚ್ಛ ಬದುಕನ್ನು ರೂಪಿಸಲಿಕ್ಕೆ ಇರ್ತಕ್ಕಂಥ ಒಂದು ವರದಾನ ಸ್ವಾತಂತ್ರ್ಯ ಅದು. ಆದರೆ ಈಗೇನಾಗ್ತಾ ಇದೆ, ಎರಡು ಶತಮಾನಗಳ ಕಾಲ ಬ್ರಿಟಿಷರ ದಾಸ್ಯದ ಆ ಕರಾಳ ಕಾಲ ಏನಿದೆ, ಈಗ ತಾನೇ ನಮ್ಮ ನಿವೃತ್ತ ಎ ಡಿ ಜಿ ಪಿಯವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರಂಗನಾಥರವರು ಅವರ ಅನುವಾದ ಕೃತಿ ಕರಾಳ ಕಗ್ಗತ್ತಲ ಕಾಲ, ಬ್ರಿಟಿಷರ ಕಾಲವನ್ನು ಕಗ್ಗತ್ತಲ ಕಾಲ ಅಂತ ಏನು ಇವರು ಶಶಿ ತರೂರ್ ಅವರು ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ, ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಆ ಒಂದು ಅಪರೂಪದ ಕೃತಿಯನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. ಬ್ರಿಟಿಷರ ಕಗ್ಗತ್ತಲ ಕಾಲ ಅದು ಕಗ್ಗತ್ತಲ ಕಾಲ ಆಗಿದ್ದರೆ ಈ ಸ್ವಾತಂತ್ರ್ಯೋತ್ಸವದ ದಿನಗಳು ಬೆಳಗಿನ ಕಾಲ ಆಗಬೇಕು, ಪ್ರಜ್ವಲಿಸಬೇಕು. ಆದರೆ ಇಡೀ ದೇಶದಲ್ಲಿ ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ಆಚರಿಸಬೇಕಾದಂಥ ಈ ದಿನ ಏನಿದೆ, ಸಂಪೂರ್ಣವಾಗಿ ಅಂತಹ ಖುಷಿ ಮತ್ತು ಸಂಭ್ರಮ ಪಡ್ತಕ್ಕಂಥ ದಿನ ಇದಾಗಿದೆಯೇ? ನಮ್ಮ ದೇಶದಲ್ಲಿ ಎರಡು ಪ್ರಮುಖ ರಾಷ್ಟ್ರೀಯ ಹಬ್ಬಗಳು ಅಂದರೆ ಒಂದು ಸ್ವಾತಂತ್ರ್ಯೋತ್ಸವ, ಮತ್ತೊಂದು ಗಣರಾಜ್ಯೋತ್ಸವ. ಇನ್ನು ಉಳಿದ ಹಬ್ಬ ಹರಿದಿನಗಳು ಅವರವರ ಧಾರ್ಮಿಕ ನಂಬಿಕೆಗಳಿಗೆ ಅನುಗುಣವಾಗಿ ಆಚರಿಸ್ತಕ್ಕಂಥ ಹಬ್ಬ ಹರಿದಿನಗಳು. ಧಾರ್ಮಿಕ ಹಬ್ಬ ಹರಿದಿನಗಳಾಗಲಿ, ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯೋತ್ಸವ ಅಥವಾ ಗಣರಾಜ್ಯೋತ್ಸವ ಆಗಲಿ, ಇವೆಲ್ಲ ಸಂಭ್ರಮದಿಂದ ಆಚರಿಸ್ತಕ್ಕಂಥ ದಿನಗಳಾಗಬೇಕು. ಆದರೆ ದುರದೃಷ್ಟವಶಾತ್ ಇವತ್ತೇನಾಗಿದೆ, ಆ ಸಂಭ್ರಮ ಇದೆಯೇ? ಆ ಸಂಭ್ರಮ ಇಲ್ಲ. ಬಹಳ ಆತಂಕ, ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಏನೋ, ದಾರಿ ಬೀದಿಯಲ್ಲಿ ಹೋಗುವಾಗ ಯಾರ ಕೊರಳನ್ನು ಕತ್ತರಿಸ್ತಾರೋ ಏನೋ, ಯಾರು ಕತ್ತರಿಸ್ತಾರೋ ಏನೋ ಅನ್ನುವ ಭಯಭೀತಿ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇದು ಸ್ವಾತಂತ್ರ್ಯ ಅಲ್ಲ. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ
ಗೌರವಿತವಾಗಿ ಬಾಳ್ತಕ್ಕಂಥ ಅವಕಾಶವನ್ನು ಸ್ವಾತಂತ್ರ್ಯ ಕಲ್ಪಿಸಿಕೊಟ್ಟಿದ್ರೂ ಸಹ ಆ ಸ್ವಾತಂತ್ರ್ಯದ ಅರಿವಿಲ್ಲದೆ ಮಾಡ್ತಕ್ಕಂಥ ಅಪಚಾರ ಇದು. ವೈಯಕ್ತಿಕ ಮತಧರ್ಮಗಳು ಏನೇ ಇರಲಿ, ಪ್ರತಿಯೊಬ್ಬ ಧರ್ಮೀಯನೂ ಸಹ ಈ ದೇಶದ ರಾಷ್ಟ್ರ ಧರ್ಮವನ್ನು ಅವನು ಪಾಲಿಸಬೇಕು. ರಾಷ್ಟ್ರ ಪ್ರೇಮ ಇರಬೇಕು. ನಮ್ಮ ರಾಷ್ಟ್ರ, ನಮ್ಮ ಸಂವಿಧಾನ, ಭಾರತದ ನಾಗರಿಕರೆಲ್ಲರಿಗೂ ಸಹ ಗೌರವಿತವಾಗಿ ಬಾಳತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ರಾಷ್ಟ್ರ ಧರ್ಮಕ್ಕಿಂತ ಮತ್ತೊಂದು ಬೇರೆ ಇಲ್ಲ. ನಮ್ಮ ಸಂವಿಧಾನ, ನಮ್ಮ ಆಡಳಿತ ಏನಿದೆ, ಸಂವಿಧಾನದ ಆಶಯ ಏನಿದೆ, ಅದರ ಆಶಯ ಧರ್ಮ ನಿರಪೇಕ್ಷ. ಧರ್ಮ ನಿರಪೇಕ್ಷ ಅಂತ ಹೇಳಿದರೆ ಧರ್ಮವನ್ನು ಉಪೇಕ್ಷೆ ಮಾಡುತ್ತೆ ಅಂತ ಅರ್ಥ ಅಲ್ಲ. ಈ ದೇಶದಲ್ಲಿರ್ತಕ್ಕಂಥ ನಾಗರಿಕರ ಎಲ್ಲ ಧರ್ಮಗಳನ್ನು, ಯಾವುದೇ ಧರ್ಮದವರಿರಲಿ, ಅವರು ಅಲ್ಪಸಂಖ್ಯಾತರಿರಲಿ, ಕಡಿಮೆ ಸಂಖ್ಯೆ ಇರಲಿ, ಜಾಸ್ತಿ ಸಂಖ್ಯೆಯಲ್ಲಿ ಇರಲಿ, ಎಲ್ಲ ಧರ್ಮಗಳನ್ನು, ಧರ್ಮಗಳನ್ನು ಗೌರವದಿಂದ ನೋಡ್ತಕ್ಕಂಥ ಒಂದು ಆಶಯ ನಮ್ಮ ದೇಶದ ಸಂವಿಧಾನದ್ದು. ಅಲ್ಪಸಂಖ್ಯಾತರನ್ನು ಕೀಳು ದೃಷ್ಟಿಯಲ್ಲಿ ನೋಡೋದು, ಬಹುಸಂಖ್ಯಾತರನ್ನು ಹೆಗ್ಗಳಿಕೆ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದಲ್ಲ. ಇಲ್ಲಿ ಜನರ ಸಂಖ್ಯೆ ಅಲ್ಪಸಂಖ್ಯೆ, ಬಹುಸಂಖ್ಯೆ ಬಹುಸಂಖ್ಯಾತರು ಅಂತ ಅಲ್ಲ. ಒಟ್ಟಾರೆ ಈ ದೇಶದ ಪ್ರಜೆಗಳು, ಈಗ ನೀವೆಲ್ಲ ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದೀರಿ, ನಮ್ಮ ವಿದ್ಯಾಸಂಸ್ಥೆಯ ಬೇರೆ ಬೇರೆ ಶಾಲೆಗಳಿಂದ ನೀವು ಬಂದಿದ್ದೀರಿ, ಅದು ನಮಗೆ ಕಾಣಿಸ್ತಕ್ಕಂಥದ್ದು. ಯಾವ ಶಾಲೆ ಅಂತ ಅಲ್ಲ, ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳು ನೀವೆಲ್ಲ ಎಷ್ಟು ಖುಷಿಯಿಂದ ಇದರಲ್ಲಿ ಭಾಗವಹಿಸಿದಿರಿ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಮತ್ತು ನಾವು ಮತ್ತು ಮುಖ್ಯ ಅತಿಥಿಗಳಾದಂಥ ನವೀನ್ ಮತ್ತು ಶಿವಕುಮಾರ್ ಅವರು ವಾಹನದಲ್ಲಿ ಹೀಗೆ ಸಂಚರಿಸ್ತಾ ಬರುವಾಗ, ಹೀಗೆ ಸುತ್ತರಿಸ್ಕೊಂಡು ಬರುವಾಗ ಮಕ್ಕಳಾದಂಥ ನಿಮ್ಮನ್ನು ನೋಡಿದ್ವಿ. ನಿಮ್ಮ ಹಾಲು ಗಲ್ಲದ ಮೇಲೆ ಭಾರತದ ತ್ರಿವರ್ಣ ಧ್ವಜ, ಅದರ ಮುಸ್ಕಾನ್ ಅಂತ ಹೇಳ್ತಾರೆ ಹಿಂದಿ ಒಳಗೆ, ಆ ಮುಸ್ಕಾನ್ ದಿಖಾ ಇದೆ ರಾ ನಿಮ್ಮ ಹಾಲು ಗಲ್ಲದ ಮೇಲೆ. ಸಣ್ಣ ಸಣ್ಣ ಮಕ್ಕಳು ತ್ರಿವರ್ಣ ಧ್ವಜನ, ಅದೇನು ಬಣ್ಣ ಬಳ್ಕೊಂಡಿದ್ರೆ ಅಂಟಿಸ್ಕೊಂಡಿದ್ರೋ ಗೊತ್ತಿಲ್ಲ, ಅಂಟಿಸ್ಕೊಂಡಿದ್ರ ತ್ರಿವರ್ಣ ಧ್ವಜ ಬಣ್ಣನ, ಅದು ಬಣ್ಣನ ಸ್ಟಿಕ್ಕರ್. ಆ ಸ್ಟಿಕ್ಕರನ್ನು ನಿಮ್ಮ ಹಾಲು ಗಲ್ಲದ ಮೇಲೆ ಅಂಟಿಸ್ಕೊಳ್ಳೋದು ಅಷ್ಟೇ ಅಲ್ಲ, ನಿಮ್ಮ ಹೃದಯದಲ್ಲಿ, ನಿಮ್ಮ ಭಾವನೆಗಳಲ್ಲಿ ಸದಾ ಆ ತ್ರಿವರ್ಣ ಧ್ವಜದ ಆಶಯ ಅಚ್ಚೊತ್ತಿದಂತೆ ಇರಬೇಕು, ಬರೀ ಗಲ್ಲದ ಮೇಲಲ್ಲ. ಎಂಥ ಒಂದು ಅದ್ಭುತವಾದಂಥ ಒಂದು ಅರ್ಥ ಅದರಲ್ಲಿ ಅಡಗಿದೆ. ಹಸಿರು, ಬಿಳಿದು, ಇದು ಕೇಸರಿ, ಏನೆಲ್ಲ ಅರ್ಥ ಇದೆ ಅದರಲ್ಲಿ. ಮಧ್ಯ ಚಕ್ರ, ಇವೆಲ್ಲ ಸಾಂಕೇತಿಕ ಅರ್ಥ ಅದರಲ್ಲಿ ಅಡಗಿದೆ. ಆ ಕೈಯಲ್ಲಿ ಹಿಡಿದಿರತಕ್ಕಂಥ ತ್ರಿವರ್ಣ ಧ್ವಜ ಬರೀ ಬಟ್ಟೆ ಅಲ್ಲ, ಅದು ಅದನ್ನು ನಮ್ಮ ದೇಶದ ಸಾರ್ವಭೌಮತ್ವದ ಒಂದು ಸಂಕೇತ ಅದು. ಆ ತ್ರಿವರ್ಣ ಧ್ವಜವನ್ನು ಈಗ ಹಾರಿಸೋದು ಅಂತಂದರೆ ಖುಷಿಯಿಂದ ಹಾರಿಸೋದು, ನಮ್ಮ ಭಾವನೆಗಳ ಪ್ರತೀಕ ಅದು. ಈ ದೇಶದಲ್ಲಿ ಅಂಥ ಒಂದು ಕಾಲ, ಹಿಂದಿನ ತಲೆಮಾರನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಟ ಮಾಡಿ ಕನಸನ್ನು ಕಂಡಿದ್ರೋ ಆ ಕನಸನ್ನು ನನಸು ಮಾಡ್ತಕ್ಕಂಥ ಕಾಲ ಇದಾಗಬೇಕು. ದಾರಿ ಬೀದಿಯಲ್ಲಿ ಧೈರ್ಯವಾಗಿ ಜನರು ಹೋಗೋಕ್ಕಾಗಬೇಕು, ರಾತ್ರಿ ವೇಳೆಯಲ್ಲಿ ಧೈರ್ಯವಾಗಿ ಮಹಿಳೆಯರು ಓಡಾಡೋಂಗಾಗಬೇಕು. ಎಷ್ಟೋ ಸಂದರ್ಭದಲ್ಲಿ ರಾತ್ರಿ ವೇಳೆ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಸಾಮಾನ್ಯವಾಗಿ ಕೇಳಿ ಬರ್ತಕ್ಕಂತಹ ಮಾತು ಅಂತ ಹೇಳಿದರೆ, ಹೋಗಿ ಹೋಗಿ ರಾತ್ರಿ ಹೊತ್ತು ಹಾಕಿ ಹೋಗ್ಬೋದು ಹಾಗೆ ಅಂತ ಮೂಗು ಮರಿತಾರೆ ಜನ. ಅಷ್ಟು ಜವಾಬ್ದಾರಿ ಬೇಡ ಆಕೆಗೆ, ಎಚ್ಚರ ಬೇಡ, ರಾತ್ರಿ ವೇಳೆ ಕಗ್ಗತ್ತಲಲ್ಲಿ ಓಡಾಡ್ಬೋದು ಆಕೆ ಅಂತ ಮೂದಲಿಸ್ತಾರೆ. ವಾಸ್ತವವಾಗಿ ಮೂದಲಿಸಬೇಕಾದ್ದು ಯಾರನ್ನು?
ಯಾರು ಆಕೆಯ ಮೇಲೆ ಅಲ್ಲದೆ ಮಾಡ್ತಾರೋ ಅತಿಕ್ರಮಣ ನಡೆಸ್ತಾರೋ ಅವ್ರ ಮೇಲೆ ಮಾಡಬೇಕು, ಅವರನ್ನು ತರಾಡಿ ತಗೋಬೇಕು. ಒಮ್ಮೆ ನಾವು ಹತ್ತಿರದ ದುಬೈ ನಗರಕ್ಕೆ ಉದ್ದೇಶಕ್ಕೆ ಹೋದಾಗ ಅಲ್ಲಿಯ ಶಿಷ್ಯರೊಬ್ಬರು ನಮಗೆ ಹೇಳಿದ ಮಾತು ಈಗ ನೆನಪಾಗ್ತಾ ಇದೆ. ನನ್ನ ಮಗಳು ಮಧ್ಯರಾತ್ರಿಯಲ್ಲಿ ವಾಹನ ಸಂಚಾರ ಮಾಡಿದರೆ ನನಗೆ ಆತಂಕ ಇಲ್ಲ. ಇದು ದುಬೈನಲ್ಲಿರ್ತಕ್ಕಂಥ ಶಿಷ್ಯರೊಬ್ಬರು ಹೇಳೋ ಮಾತು. ನನ್ನ ಮಗಳು ಮಧ್ಯರಾತ್ರಿಯಲ್ಲಿ ಕಾರನ್ನು ಚಲಾಯಿಸಿದರೆ ನನಗೆ ಯಾವುದೇ ಆತಂಕ ಇಲ್ಲ. ನಮ್ಮ ದೇಶದಲ್ಲಿ ಆತಂಕ ಇದೆಯೋ ಇಲ್ಲೋ? ಇದೆ. ಮತ್ತು ಅವ್ರು ಯಾಕೆ ಯಾಕೆ ಹೇಳ್ತಾರೆ ಮಧ್ಯರಾತ್ರಿಯಲ್ಲಿ ಮಗಳು ವಾಹನ ಸಂಚಾರ ಮಾಡಿದ್ರೆ ಆತಂಕ ಇಲ್ಲ? ಎಲ್ಲಿ ನಿದ್ದೆಗಣ್ಣಿನಲ್ಲಿ ಆಕೆ ವಾಹನ ಚಲಾಯಿಸುವಾಗ ಅಪ್ಪಿತಪ್ಪಿ ಅಪಘಾತ ಆಗ್ಬೋದೋ ಏನೋ ಅನ್ನೋ ಆತಂಕ ಅವ್ರು ವ್ಯಕ್ತಪಡಿಸಿದರು. ಯಾರೋ ಏನೋ ಆಕೆ ಮೇಲೆ ಹಲ್ಲೆ ಮಾಡ್ತಾರೆ, ಅತಿಕ್ರಮಣ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅನ್ನುವ ಆತಂಕ ಅಲ್ಲಿಲ್ಲ. ನಿದ್ದೆಗಣ್ಣಲ್ಲಿ ಆಕೆ ಚಲಾಯಿಸುವಾಗ ಏನಾದರೂ ಅಪಘಾತ ಸಂಭವಿಸಿದರೆ ಹೇಗೆ ಏನೋ ಆತಂಕ ಅವರು ವ್ಯಕ್ತಪಡಿಸಿದರು. ನಮ್ಮಲ್ಲಿ ಎಂಥ ವಾತಾವರಣ ಇದೆ ಹೇಳಿ? ಇನ್ನಾದರೂ ಸಹ ಯಾವುದೇ ಧರ್ಮ ಇರಲಿ, ಅದು ನಿಮ್ಮ ಧರ್ಮ, ನಿಮ್ಮ ವಿಶ್ವಾಸ ನಂಬಿಕೆ. ಧರ್ಮಗಳು ಮೊನ್ನೆ ತಾನೇ ನಾವು ಬರೆದ ನಮ್ಮ ಅಂಕಣದಲ್ಲಿ ನೀವು ಗಮನಿಸಿರ್ಬೋದು, ಜಗತ್ತಿನ ಎಲ್ಲ ಧರ್ಮಗಳು ಈ ಜೀವ, ಈ ಮನುಷ್ಯ, ಈ ಜಗತ್ತು, ಇದರ ಆಚೆ ಇರತಕ್ಕಂಥ ದೈವಿ ಶಕ್ತಿ, ಈ ಮೂರರ ಸಂಬಂಧ ಏನು ಅನ್ನೋದನ್ನು, ಈ ತ್ರಿಕೋನ ಸಂಬಂಧವನ್ನು ಅವರು ಗಮನದಲ್ಲಿಟ್ಕೊಂಡು ಏನಿರ್ಬೋದು ಈ ಸಂಬಂಧ ಅಂತ ವಿವೇಚನೆ ಮಾಡ್ತಾರೆ. ಅನೇಕ ಧರ್ಮಗಳಿವೆ. ಈ ತ್ರಿಕೋನ ಸಂಬಂಧ ಏನಿದೆ, ಜೀವ, ಜಗತ್ತು ಮತ್ತು ದೈವಿ ಶಕ್ತಿ, ಇವುಗಳ ಸಂಬಂಧದ ವಿಚಾರವಾಗಿ ಅನೇಕ ದಾರ್ಶನಿಕ ಸಿದ್ಧಾಂತಗಳು ರೂಪಿತಗೊಂಡಿವೆ ಜಗತ್ತಿನಲ್ಲಿ. ಅವು ಭಿನ್ನ ಭಿನ್ನವಾಗಿವೆ. ಆದರೆ ಎಲ್ಲ ಧರ್ಮಗಳಲ್ಲಿಯೂ ಸಮಾನವಾದಂಥ ಅಂಶ ಅಂದರೆ ಮನುಷ್ಯರ ಸಂಬಂಧ ಏನಿದೆ, ಅವುಗಳ ಬಗ್ಗೆ ಏನು ಚಿಂತನೆ ನಡೆಸಿದ್ದಾರೆ. ಅದು ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮದಿರ್ಬೋದು, ಇನ್ಯಾವುದೇ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳಲ್ಲಿಯೂ ಈ ಮನುಷ್ಯರ ಸಂಬಂಧ ಏನಿದೆ, ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅನ್ನೋ ವಿಚಾರ ಏನಿದೆ, ಆ ವಿಷಯಕ್ಕೆ ಬಂದಾಗ ಎಲ್ಲ ಧರ್ಮಗಳಲ್ಲೂ ಸಹ ಒಂದೇ ತೆರನಾದಂತಹ ಸಂದೇಶ ಇದೆ ಅನ್ನೋದನ್ನು ನೀವು ಮನಗಾಣಬೇಕು. ಸುಳ್ಳು ಹೇಳಬಾರದು, ಕೊಲೆ ಮಾಡಬಾರದು, ದ್ವೇಷ ಮಾಡಬಾರದು, ಹಿಂಸೆ ಮಾಡಬಾರದು, ಕಳಬೇಡ, ಕೊಲೆ ಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇವೆಲ್ಲ ಏನಿದವಲ್ಲ, ಈ ಎಲ್ಲ ಮೌಲಿಕ ಚಿಂತನೆಗಳು ಜಗತ್ತಿನ ಎಲ್ಲ ಧರ್ಮಗಳಿಗೂ ಒಂದೇನೆ, ಯಾವ ಸಂಘರ್ಷನೂ ಇಲ್ಲ. ಆದರೆ ದುರದೃಷ್ಟವಶಾತ್ ಯಾವ ಧರ್ಮಗಳು ಜಗತ್ತಿನ ಒಳಿತನ್ನು ಬಯಸಿ ಸ್ಥಾಪನೆಗೊಂಡವೋ ಅವು ದುರದೃಷ್ಟವಶಾತ್ ಇಡೀ ಇತಿಹಾಸವನ್ನು ನೋಡಿದರೆ ಶಾಂತಿ, ಸಹಬಾಳ್ವೆ, ಈ ಬೋಧನೆಗಳು ತಲೆ ಕೆಳಗಾಗಿವೆ. ಅಶಾಂತಿ ವಾತಾವರಣ, ಅಶಾಂತಿಯುತವಾದ ವಾತಾವರಣ, ಅಸಹಕಾರ, ಒಬ್ಬರನ್ನೊಬ್ಬರು ಕೊಂಡ್ರೆ ನಿಂದ್ರೆ ಮಾಡ್ತಕ್ಕಂಥದ್ದು, ದ್ವೇಷ ಮಾಡ್ತಕ್ಕಂಥದ್ದು, ಕೊಲೆ ಮಾಡುವಾಗಲೇ ಕೊಲೆ ಮಾಡ್ತಕ್ಕಂಥದ್ದು. ಯಾವ ಧರ್ಮನೂ ಸಹ ಕೊಲೆ ಮಾಡಿರಿ, ಕೊರಳು ಕೊತ್ತರೆ, ಇನ್ನೊಬ್ಬರ ಕೊರಳು ಕತ್ತರಿಸ್ರಿ ಅಂತ ಹೇಳಲ್ಲ. ಭಾಳ ದುರದೃಷ್ಟಕರ ಇದು. ಇನ್ನಾದರೂ ಸಹ ಎಲ್ಲ ಧರ್ಮೀಯರು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಘನ ಶರಣರೇ ಕುಲಜರು ಅಂತಾರೆ ಬಸವಣ್ಣರು. ಆ ಒಂದು
ಮಾನವೀಯ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಸಹಬಾಳ್ವನ್ನು ನಡೆಸಬೇಕಾಗಿದೆ, ಅಂತಹ ಸತ್ಯ ಸಂಕಲ್ಪವನ್ನು ಮಾಡಬೇಕಾಗಿದೆ. ಭಾರತ ಅಂತಹ ಒಂದು ಧರ್ಮವ ಅಂತಹ ಒಂದು ಸಂದೇಶವನ್ನು ಸಾವಿರಾರು ವರ್ಷಗಳಿಂದ ಬೋಧಿಸ್ತಾ ಬಂದಿದೆ. ಇಡೀ ವಿಶ್ವವೇ ಕುಟುಂಬ ಅನ್ನುವ ಆದರ್ಶ ತತ್ವವನ್ನು ಅದು ಬೋಧಿಸಿದೆ. ವಿಶ್ವ ಕುಟುಂಬಿತ್ವ ಆದರ್ಶ ತತ್ವವನ್ನು ಪಾಲಿಸಬೇಕಾಗಿದೆ ಎಲ್ಲರೂ ಸಹ. ಬಸವಣ್ಣವರೇನು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಘನ ಶರಣರೇ ಕುಲಜರು ಅಂತೇನು ಹೇಳಿದರು, ಇದು ಸಾವಿರಾರು ವರ್ಷಗಳಿಂದ ಈ ಒಂದು ಸಂದೇಶವನ್ನು ನಮ್ಮ ನಾಡಿನಲ್ಲಿ ಅನೇಕ ಋಷಿಮುನಿಗಳು ಜಪಿಸ್ತಾ ಬಂದಿದ್ದಾರೆ. ಇಡೀ ಪ್ರಪಂಚದಲ್ಲಿ ಪ್ರಪಂಚ ವಿಜ್ಞಾನದ ಕಾರಣಕ್ಕಾಗಿ ಹತ್ತಿರ ಬಂದ ಮೇಲೆ ಒಂದು ಮಾತು ಏನು ಅಂತಂದರೆ, ಅಮೇರಿಕ ದೊಡ್ಡಣ್ಣ ಅಂತಿದ್ರು ಅಲ್ವಾ, ಅಮೇರಿಕ ದೊಡ್ಡಣ್ಣ ಅಂತ. ಆದರೆ ಇತ್ತೀಚೆಗೆ ಅಮೇರಿಕ ಅಲ್ಲ ದೊಡ್ಡಣ್ಣ, ಭಾರತವೇ ದೊಡ್ಡಣ್ಣ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಭಾರತದ ಪ್ರಧಾನಿ ಮೋದಿಯವರು ತೋರಿಸ್ಕೊಟ್ಟಿದ್ದಾರೆ. ಇದನ್ನು ನಾವು ಯಾವುದೇ ಪಕ್ಷದವರಾಗಿ ಹೇಳೋ ಮಾತಲ್ಲ. ನಮ್ಮ ನಾರಾಯಣ ಸ್ವಾಮಿಯವರು ಕೇಂದ್ರ ಸಚಿವರು, ಅವರು ಹೇಳಿದರೆ ಅವರು ಬಿ ಜೆ ಪಿ ಆಕರಣಕ್ಕಾಗಿ ಮೋದಿಯವ್ರನ್ನ ಹೊಗಳ್ತಾರೆ ಅಂತ ಹೇಳ್ಬೋದು. ಆದರೆ ನಾವು ಯಾವುದೇ ರಾಜಕೀಯ ಪಕ್ಷದವರಲ್ಲ, ಈ ದೇಶದ ಜವಾಬ್ದಾರಿಯುತ ಪ್ರಜೆಗಳು. ಬರೀ ನಮ್ಮ ದೇಶದವರಷ್ಟೇ ಅಲ್ಲ, ನಾವಷ್ಟೇ ಅಲ್ಲ, ಇಡೀ ಜಗತ್ತೇ ನಮ್ಮ ಭಾರತದ ಒಂದು ನೇತೃತ್ವವನ್ನು ಅದು ಗುಣಗಾನ ಮಾಡ್ತಾ ಇದೆ. ಹಾಗೆ ನೋಡಿದರೆ ಭಾರತದ ಪ್ರಧಾನಿ ಬಸವಣ್ಣರ ತತ್ವಕ್ಕೆ ಬಹಳ ಮಾರು ಹೋಗಿದ್ದಾರೆ ಅವರು. ನಮಗಿಂತ ಹೆಚ್ಚಾಗಿ ಅವರು ಬಸವಣ್ಣವರ ತತ್ವಗಳನ್ನು ಇಡೀ ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಅವರು ಜನರಿಗೆ ಗೊತ್ತಾಗೋ ಹಾಗೆ ಅವರು ಪ್ರಚಾರ ಮಾಡಿದ್ದಾರೆ. ನಂಟು ಭಕ್ತಿ ನಾಯಕ ನರಕ ಅನ್ನುವ ಸಿದ್ಧಾಂತ ಏನಿದೆ ಬಸವಣ್ಣರದು, ಅದನ್ನು ಅಕ್ಷರಶಃ ನಮ್ಮ ದೇಶದ ಪ್ರಧಾನಿಯವರು ಪಾಲಿಸಿದ್ದಾರೆ ಅಂತ, ಪಾಲಿಸ್ತಾ ಇದ್ದಾರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾವುದೇ ಬಂಧುತ್ವದ ಸೋಂಕು ಇಲ್ಲದೆ, ಯಾವುದೇ ಕುಟುಂಬದ ಸ್ವಾರ್ಥ ಲಾಲಸೆ ಇಲ್ಲದೆ ದೇಶಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಂಥ ಆ ವ್ಯಕ್ತಿತ್ವ ನಮ್ಮ ಭಾರತಕ್ಕೆ ನೂರಾರು ಸಾವಿರಾರು ವರ್ಷಗಳಿಂದ ಇದ್ದಂತಹ ಒಂದು ಏನು ಘನತೆ ಗೌರವ ಏನಿದೆ ಅದು ಪ್ರಪಂಚಕ್ಕೆ ಇವತ್ತು ಸಾಬೀತಾಗಿದೆ. ಹೀಗಾಗಿ ಇವತ್ತು ಅಮೇರಿಕ ದೊಡ್ಡಣ್ಣಲ್ಲ, ಭಾರತವೇ ದೊಡ್ಡಣ್ಣ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ. ಮಕ್ಕಳೇ, ಈ ಒಂದು ಪರಂಪರೆ ಏನಿದೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಹೊಣೆಗಾರಿಕೆ ನಿಮ್ಮದು. ಮುಂಬರುವ ದಿನಮಾನಗಳಲ್ಲಿ ನೀವೆಲ್ಲರೂ ಸಹ ಈ ಭಾರತದ ಗರಿಮೆಯನ್ನು, ಹಿರಿಮೆ ಗರಿಮೆಗಳನ್ನು ಎತ್ತಿ ಹಿಡಿತಕ್ಕಂಥ ಪ್ರಜ್ಞಾವಂತರಾಗಿ ಬೆಳೀಬೇಕು. ಯಾವುದೇ ಸ್ವಾರ್ಥ ಲಾಲಸಿಗೆ ಒಳಗಾಗದೆ ನಿಸ್ವಾರ್ಥ ಬುದ್ಧಿಯಿಂದ ಈ ದೇಶವನ್ನು ಕಟ್ಟುವ ಜವಾಬ್ದಾರಿ ನಿಮ್ಮದು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಿಮಗೆ ಗೊತ್ತಿದೆ, ದೆಹಲಿಯಲ್ಲಿ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದರೆ ಮಹಾತ್ಮ ಗಾಂಧೀಜಿ ಎಲ್ಲಿದ್ದರು? ಕೆಂಪು ಕೋಟೆ ಮೇಲೆ ಇರಲಿಲ್ಲ, ಅವರಿದ್ದದ್ದೆಲ್ಲಿ? ಕಲ್ಕತ್ತಾದಲ್ಲಿ. ಅಲ್ಲಿ ಕೋಮು ಗಲಭೆಯಿಂದ ಅನೇಕ ರಕ್ತಪಾತವಾಗಿ ಅಲ್ಲಿಯ ಜನರನ್ನು ಸಂತೈಸಲಿಕ್ಕಾಗಿ ಗಾಂಧೀಜಿ ಅಲ್ಲಿದ್ದರು. 47ನೇ ಇಸವಿಯಲ್ಲಿ ಸ್ವಾತಂತ್ರ್ಯೋತ್ಸವದಲ್ಲಿ ಅವರು ಭಾಗವಹಿಸಲಿಲ್ಲ. ನಮಗಿವತ್ತು ಭಾಳ ಹೆಮ್ಮೆಯ ಸಂಗತಿ, ನಾವು ಈ ಆವರಣಕ್ಕೆ ಬರ್ತಾ ಇದ್ದ ಹಾಗೇ ಇಲ್ಲಿರತಕ್ಕ ಗಾಂಧೀಜಿಯ ವೇಷದಲ್ಲಿರ್ತಕ್ಕಂಥ ಪುಟಾಣಿ
ಪಕ್ಕಪಕ್ಕದಲ್ಲಿ ಏನು ನಡೀತಾ ಇದೆಯೋ ಆ ಮಕ್ಕಳದ್ದು ಗೊತ್ತಿಲ್ಲ ಇಬ್ಬರದ್ದು. ಅವರಿಗೆ ಯಾವುದೇ ಸಂಕೋಚ ಇಲ್ಲ. ಗಾಂಧಿ ಜೊತೆಗೆ ಆಡ್ತಾ ಇದ್ದಾರೆ. ಈ ಕಡೆ ಮಗು ಯಾರೋ ಪಾತ್ರ ಗೊತ್ತಿಲ್ಲ ನಮಗೆ. ಏನು ಪಾತ್ರ ಅದು? ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕ್ ಮತ್ತು ಗಾಂಧೀಜಿ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಆ ಗಾಂಧೀಜಿ ಹೇಳಿ, ಬಾಲಕ ನಾವು ಮತ್ತು ನಾರಾಯಣ ಸ್ವಾಮಿಯವರು, ಶಿವಕುಮಾರ್ ಮತ್ತು ನವೀನ್ ಅವರು ಆ ವಾಹನದಲ್ಲಿ ಬರ್ತಾ ಇದ್ರೆ ಬಾಲಕರು ಇವರೆಲ್ಲ ಸ್ವಾಗತ ಮಾಡ್ತಾ ಇದ್ರು. ನಮಗೆ ಗಾಂಧೀಜಿ ನಡೆಸ್ಕೊಂಡು ನಾವು ವಾಹನದಲ್ಲಿ ಕೂತ್ಕೊಂಡು ಹೋಗೋದು ಅಪಚಾರ ಅಂತ ಅನಿಸ್ತು ನಮಗೆ. ಸಾಂಕೇತಿಕವಾಗಿ ಆ ಎಳೆ ಬಾಲಕನನ್ನು ನಮ್ಮ ಪಕ್ಕದಾಗ ಕೂರಿಸ್ಕೊಂಡು ನೀವೆಲ್ಲ ಗಮನಿಸಿದ್ರಿ. ನಮ್ಮ ಈ ಸಿರಿಗೆರೆಯಲ್ಲಿ ನಡೀತಕ್ಕಂಥ ಅಮೃತ ಮಹೋತ್ಸವದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಎಳೆಯ ಬಾಲಕ ಗಾಂಧೀಜಿ ಗಾಂಧೀಜಿ ಈ ಧ್ವಜಾರೋಹಣದಲ್ಲಿ ಭಾಗವಹಿಸಿದಾರೇನೋ ನಮ್ಮಷ್ಟಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಎಲ್ಲ ಒಬ್ಬೊಬ್ರದ್ದು ಇಲ್ಲಿ ಒಬ್ಬೊಬ್ರದ್ದು ಏನು ಪಾತ್ರ ಇದೆ ನಿಜವಾಗಿಯೂ ಬಹಳ ಮನ ಮಿಡಿತಕ್ಕಂತಹ, ಮೈ ನೆವರೇಳತಕ್ಕಂಥ ಇತಿಹಾಸ ಇವರೆಲ್ಲರ ಹಿಂದೆ ಇದೆ. ಅವರೆಲ್ಲರ ಹೆಸರುಗಳನ್ನು ನಿಮಗೆಲ್ಲ ಗೊತ್ತಿದೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಇವರ ಚರಿತ್ರೆಯನ್ನು ನೀವು ಕೇವಲ ಪರೀಕ್ಷೆಯಲ್ಲಿ ಉತ್ತರ ಬರೀಲಿಕ್ಕೆ ಮಾತ್ರ ಓದಿದ್ದು ಸಾಲದು. ನಿಮ್ಮ ಬದುಕಿನಲ್ಲಿ ಇವರ ಆದರ್ಶಗಳನ್ನು ರೂಢಿಸ್ಕೊಳ್ತಕ್ಕಂಥದ್ದು ನಿಮ್ಮ ಗುರಿಯಾಗಬೇಕು. ಪರೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಅಂಕಗಳನ್ನು ಪಡೆಯೋದು ಮೂಲ ಗುರಿ ಆಗಬಾರದು. ಇವರ ಇತಿಹಾಸವನ್ನು ನೀವು ಓದಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಲ್ಲಿ ಅದು ಪ್ರೇರಣೆಯಾಗಬೇಕು. ಬದುಕಿನ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಬೇಕು. ಎಂಥ ಇತಿಹಾಸ ಇದೆ ನಮ್ಮ ಕರ್ನಾಟಕದ. ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ಲಿ ಹತ್ತಿರದಲ್ಲೇ. ಯಾರು? ಒನಕೆ ಓಬವ್ವ. ಎಂಥ ಮೈ ರೋಮಾಂಚನಗೊಳ್ಳುತ್ತೆ ಆ ಇತಿಹಾಸ ಕೇಳಿದರೆ ನಿಮಗೆ. ಆ ಎಲ್ಲ ಹಿಂದಿನ ಕಾಲಮಾನದ ಕಾಲಘಟ್ಟದಲ್ಲಿ ಆಗಿ ಹೋದಂಥ ಎಲ್ಲ ವೀರ ಧೀರ ಪುರುಷರು ಮಹಿಳೆಯರು ಅವರೆಲ್ಲರ ಇತಿಹಾಸ ನಿಮ್ಮ ಬದುಕಿಗೆ, ನಿಮ್ಮ ಬಾಳಿಗೆ, ಮುಂದೆ ಭವಿಷ್ಯ ಜೀವನದಲ್ಲಿ ಭಾರತವನ್ನು ಕಟ್ಟಲಿಕ್ಕೆ ಇವರೆಲ್ಲರೂ ಸ್ಫೂರ್ತಿಯಾಗಲಿ. ಕೇವಲ ಸ್ಮರಣೆ ಮಾತ್ರ ಸಾಲದು, ಆ ಸ್ಮರಣೆಯಿಂದ ಮುಂದೆ ಪ್ರೇರಣೆ ನಿಮ್ಮ ಭವಿಷ್ಯ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಮಳೆರಾಯ ಇಷ್ಟು ಅವಕಾಶ ಮಾಡಿಕೊಟ್ಟ, ಮೋಡಗಳು ಮೇಲೆ ಇದ್ದು ಕರಿಮೋಡಗಳು ನಿಮಗೊಂದು ರೀತಿ ಪ್ರಕೃತಿಯೇ ಒಂದು ರೀತಿ ಶಾಮಿಯಾನ ಹಾಕ್ದಂಗೆ ಆಗಿದೆ. ಈ ಆವರಣದಲ್ಲಿ ಪ್ರಕೃತಿನೇ ಶಾಮಿಯಾನ. ಇವತ್ತು ಈ ಮೋಡಗಳಿಲ್ಲದೆ ಹೋಗಿದರೆ, ಬಿಸಿಲಾಗಿದ್ರೆ ಇಷ್ಟೊತ್ತು ನಿಮ್ಮನ್ನು ಕೂರಿಸ್ಕೊಂಡು ಮಾತಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾರಿಗೋ ಶಾಮಿಯಾನ ಅದರಿಗೆ ಶಾಮಿಯಾನ ಹಾಕಪ್ಪ ಅಂದರೆ ಒಂದು 200 ಅಡಿ 300 ಅಡಿ ಹಾಕ್ಬೋದಾಗಿತ್ತು ಅಷ್ಟೇ. ಆದರೆ ಇಡೀ ಈ ಪ್ರಾಂಗಣವನ್ನು ಪ್ರಕೃತಿ ತನ್ನ ಮೋಡಗಳನ್ನು ಮೇಲೆ ಹರಿದಾಡಿಸಿ ನಿಮಗೆಲ್ಲ ನೆರಳನ್ನು ಒದಗಿಸಿಕೊಟ್ಟಿದೆ. ಹಾಗೆ ನೀವು ಈ ಭಾರತಕ್ಕೆ, ಭಾರತದ ಜನತೆ ಸುಖವಾಗಿ ಬಾಳ್ತಕ್ಕಂಥ ಒಂದು ವಾತಾವರಣವನ್ನು, ತಿಳಿಯಾದ ವಾತಾವರಣವನ್ನು ನೀವು ರೂಪಿಸಬೇಕು. ಈ ಎಳೆಯ ಮಕ್ಕಳು ಹೇಗೆ ಆಟ ಆಡ್ತಿದ್ದಾವೋ, ಒಮ್ಮೊಮ್ಮೆ ಜಗಳನ್ನು ಆಡ್ತವೆ. ಆ ಜಗಳ ಆಗಬಾರ್ದು. ಮತ್ತು ಒಂದಾಗಿ ಇವರೆಲ್ಲ ಮಕ್ಕಳು ಹೇಗೆ ನೀವು ನಲಿದಾಡ್ತಾ ಕೂತಿದ್ದಾವೋ, ಹಾಗೆ ನಿಮ್ಮ ತಪ್ಪುಗಳೇನು ಅನ್ನೋದನ್ನು ನಾಗರಿಕರು ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡಬೇಕು. ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳದೆ ಅಹಂಕಾರಕ್ಕೆ ಒಳಗಾಗಿ ಕಲುಷಿತ ವಾತಾವರಣವನ್ನು ರೂಪಿಸಬಾರದು, ಭಯದ ವಾತಾವರಣವನ್ನು ರೂಪಿಸಬಾರದು. ತಪ್ಪು ಮಾಡಿದ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಹೊಸ ಸರಿಯಾದ ದಾರಿಯಲ್ಲಿ ನಡೆಯೋದನ್ನು ಕಲ್ತ್ಕೊಂಡ್ರೆ ಯಾವುದೇ ಸಂಘರ್ಷಗಳು, ಯಾವುದೇ ಕೋಲಾಹಲಗಳು ಇರೋಲ್ಲ. ಮಕ್ಕಳೇ, ನಮ್ಮ ದೇಶದ ಏನು ಪ್ರಾಚೀನ ಕಾಲದಿಂದಲೂ ಜಪಿಸಿರ್ತಕ್ಕಂಥ ಶಾಂತಿ ಇದೆಯಲ್ಲ, ಶಾಂತಿ ಮಂತ್ರ,
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಕೇವಲ ಬಾಯಿ ಮಾಯಿತನ ಶಾಂತಿ ಆದರೆ ಸಾಲದು, ಅಂತಃಕರಣದ ಶಾಂತಿ ಆಗಬೇಕು. ಎಲ್ಲೆಡೆ ಶಾಂತಿ ನೆಲೆಸಬೇಕು. ಶಾಂತಿ ಮೃಗ ಮರೀಚಿಕೆ ಆಗಬಾರದು. ಅಂತಹ ಶಾಂತಿ ದೂತರು ಭವಿಷ್ಯದ ದಿನಮಾನಗಳಲ್ಲಿ ನೀವೆಲ್ಲ ಆಗುವಂತೆ ಆಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿ ಬೆಳಗಲಿ ಅಂತ ಹಾರೈಸಿ, ಈ ದಿನ ಬಂದಂಥ ನಮ್ಮ ಕೇಂದ್ರ ಸರ್ಕಾರದ ಸಚಿವರಾದಂಥ ನಾರಾಯಣ ಸ್ವಾಮಿಯವರು, ನಮಗೆ ಭಾಳ ಸಂತೋಷವಾಯಿತು. ಅವರು ಬಂದಿದ್ದು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ಈ ದೇಶದ ಹಿಂದೆ ಇತಿಹಾಸವನ್ನು ನೆನೆಸ್ಕೊಂಡಿದ್ದಾರೆ. ಒಂದು ಮಾತು ಅವರು ದನಿಗೂಡಿಸಿ ಹೇಳೋದು ಅಂದರೆ, ಈ ದೇಶಕ್ಕೆ ಎಲ್ಲ ಜನಾಂಗದವರ ರಕ್ತ ಬಸಿದಿದೆ. ಅದು ಹಿಂದೂಗಳಷ್ಟೇ ಅಲ್ಲ, ಸಿಖ್ಖರ ರಕ್ತ ಬಸಿದಿದೆ, ಮುಸ್ಲಿಮರ ರಕ್ತ ಬಸಿದಿದೆ, ಎಲ್ಲ ಜಾತಿ ಜನರ ರಕ್ತ ಬಸಿದಿದೆ. ಅವರ ರಕ್ತದ ಧಮನಿಗಳಲ್ಲಿರಿದ್ದ ರಕ್ತ ಅದರ ಹರಿದದ್ದು ರಾಷ್ಟ್ರಪ್ರೇಮ ಅದು. ಆದರೆ ದುರದೃಷ್ಟವಶಾತ್ ಸ್ವಾತಂತ್ರ್ಯ ದೊರಕುವ ವೇಳೆಯಲ್ಲಿ ಈ ದೇಶ ಇಬ್ಭಾಗವಾಗಿದ್ದು ಬಹಳ ವಿಷಾದನೀಯವಾದ ಸಂಗತಿ. ಎಲ್ಲ ಜನಾಂಗದವರು ಕೈ ಜೋಡಿಸಿ, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕೈ ಜೋಡಿಸಿ ಸ್ವಾತಂತ್ರ್ಯ ದೊರಕಿಸುವಲ್ಲಿ ಹೋರಾಟ ಮಾಡಿದರೂ ಸಹ ಕೊನೆಗೆ ಅದೊಂದು ಈ ದೇಶ ಇಬ್ಭಾಗವಾಗಿದ್ದು ಅತ್ಯಂತ ಕರಾಳ ಇತಿಹಾಸ ಅದು. ಈ ಸಂದರ್ಭದಲ್ಲಿ ಮಕ್ಕಳಾದ ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಆಂಗ್ಲ ಭಾಷೆಯಲ್ಲಿ ಮತ್ತು ಹಿಂದಿಯಲ್ಲಿ. ಆ ಹಿಂದಿಯಲ್ಲಿ ಮಾತನಾಡಿದಂಥ ನಮ್ಮ ಗೌರವನಹಳ್ಳಿ ಹುಡುಗಿ ಹಾಗೆ ಗಟ್ಟು ಮಾಡ್ಕೊಂಡು, ನೀವು ಪರೀಕ್ಷೆಯಲ್ಲಿ ಗಟ್ಟು ಮಾಡ್ಕೊಂಡು ಉತ್ತರ ಬರೀತೀರಲ್ಲ ಒಂದೊಂದು ಸಾರಿ, ಅಲ್ಲ ಬಾಯ್ಪಾಠ ಮಾಡಿ ಉತ್ತರ ಬರೀತೀರಿ. ನಾವು ಕೇಳಿದೆವು ಆ ಹುಡುಗಿನ, ನೀನು ಕಂಠಪಾಠ ಮಾಡ್ಕೊಂಡು ಭಾಷಣ ಮಾಡಿದೆವೋ ಹಾಗೆ ಸಹಜವಾಗಿ ಮಾತಾಡಿದೆವು ಅಂತ. ಆಕೆ ಸಹಜವಾಗೇ ಮಾತಾಡಿದಾಳೆ, ಎಲ್ಲೂ ಸ್ಕ್ರಿಪ್ಟ್ ಬರ್ಕೊಂಡು ಉರು ಹೊಡೆದು ಮಾಡಿರೋದಲ್ಲ. ಒಬ್ಬ ಗೌರವನಹಳ್ಳಿ ಹುಡುಗಿ ಎಷ್ಟು ಚೆನ್ನಾಗಿ ಹಿಂದಿಯಲ್ಲಿ ಹಾಕಿ ಮಾತಾಡಿದ್ಲು, ಒಬ್ಬ ಇಂಗ್ಲೀಷ್ನಲ್ಲಿ ನಿರೂಪಣೆ ಮಾಡಿದಂಥ ಹುಡುಗಿ ಎಷ್ಟು ಚೆನ್ನಾಗಿ ಹಾಕಿ. ಹಾಬೇರಿ ಹೊಸಮನಿ ಸಿದ್ದಪ್ಪನವರ ಮರಿ ಮೊಮ್ಮಗಳು, ಹೊಸಮನಿ ಸಿದ್ದಪ್ಪನವರು ಅಂತ ನಿಮಗೆ ಗೊತ್ತಿದೆಯಲ್ಲ. ಹೊಸಮನಿ ಸಿದ್ದಪ್ಪನವರು ರಾಣೇಬೆನ್ನೂರಲ್ಲಿ ನಮ್ಮ ಗುರುಗಳು ಸ್ಥಾಪನೆ ಮಾಡಿದಂಥ ಶಾಲೆ ಇದೆ, ಎಲ್ಲಿ ಎಂಥದು, ಹೊಸಮನಿ ಸಿದ್ದಪ್ಪ ಪ್ರೌಢಶಾಲೆ ಹೈಸ್ಕೂಲು ಪದವಿ ಪೂರ್ವ ಕಾಲೇಜು. ಹೊಸಮನಿ ಸಿದ್ದಪ್ಪನವರು ಇಲ್ಲಿ ಯಾರಿದ್ದಾರೆ, ನಮ್ಮ ಸುಭಾಷ್ ಚಂದ್ರ ಬೋಸ್ರವರ ವೇಷದಲ್ಲಿ ಯಾರಿದ್ದಾರಪ್ಪ, ಯಾರು ಸುಭಾಷ್ ಚಂದ್ರ ಬೋಸ್, ಆಜಾನುಬಾಹು ಸುಭಾಷ್ ಚಂದ್ರ ಬೋಸ್. ಕಲ್ಕತ್ತಾದಲ್ಲಿ ಅಷ್ಟು ದೂರದಿಂದ ಸುಭಾಷ್ ಚಂದ್ರ ಬೋಸ್ ಬರ ಇಲ್ಲಿ. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಚುನಾವಣೆಗೆ ನಿಂತಾಗ ಅವರನ್ನು ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದರು ಅಂದರೆ ಹೊಸಮನಿ ಸಿದ್ದಪ್ಪನವರು. ಅವರು ಅಷ್ಟು ದೂರದಿಂದ ಬಂದು ರಾಜಾನುಬಾಹು ಎತ್ತರವ ನಿಂತಿದ್ದಾರೆ. ಹೊಸಮನಿ ಸಿದ್ದಪ್ಪನವರು ಅವ್ರಿಗೆ ಹೋಲಿಸಿದರೆ ಅವ್ರ ಭುಜಕ್ಕೂ ನಿಲ್ಲಲ್ಲ. ಆದರೆ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರುವಲ್ಲಿ ಮಹತ್ವ ಪಾತ್ರ ವಹಿಸಿದಂಥವರು ಇವರು ಹೊಸಮನಿ ಸಿದ್ದಪ್ಪನವರು. ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕಾಗಿ ಬೋಸ್ರವರು ಬರ್ತಾರೆ. ಇಂಥ ಇತಿಹಾಸ ಇದೆ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರದ ದಿನಮಾನಗಳಲ್ಲಿ ಎಂಥ ಭವ್ಯ ಇತಿಹಾಸ ಇದೆ ಮಕ್ಕಳೇ. ಆ ಇತಿಹಾಸವನ್ನು ನೀವು ಮನಗಾಣಬೇಕು. ಬರೀ ಬಟ್ಟೆಯನ್ನು ಧರಿಸಿದರೆ ಸಾಲದು, ನೀವು ಆ ತೇಜಸ್ಸನ್ನು ನೀವು ಮೈಗೂಡಿಸ್ಕೊಳ್ಬೇಕು. ಅಂತಹ ಒಂದು ಪ್ರತಿಭಾನ್ವಿತ ಶಕ್ತಿಶಾಲಿ ಆದರ್ಶಪ್ರಾಯ ಯುವಕ ಯುವತಿಯರು ನೀವೆಲ್ಲ ಆಗಲಿ ಇಂತಂದು ಆಗಲಿ ಇಂತಂದು ಹಾರೈಸಿ ನಮ್ಮ ಈ ನಾಲ್ಕು ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.